ಬರ ನೀಗಿಸಲು ಸಜ್ಜಾಗಿವೆ ಅರಣ್ಯ ಇಲಾಖೆಯ ಸಸಿಗಳು. ಇಂಡಿ ಮಳೆ ಕೊರತೆಯಿಂದ ಭೀಕರ ಬರಗಾಲಕ್ಕೆ ಹೆಸರಾದ ಗಡಿ ಭಾಗ ಇಂಡಿ ತಾಲೂಕು, ತಾಲೂಕಿನ ಬಬಲಾದ ಅರಣ್ಯ ಪ್ರದೇಶದಲ್ಲಿ ಈಗ 96,000 ಸಸಿ ನೆಡುವ ಮೂಲಕ ಬರ ಹಿಮ್ಮೆಟ್ಟಿಸುವ ಮಹತ್ತರ ಕಾರ್ಯ ಕೈಗೊಳ್ಳಲಾಗುತ್ತಿದೆ. ಅರಣ್ಯ ಇಲಾಖೆ ಬರ ಅಳಿಸುವ ಕಾಳಜಿ ತೋರಿದ್ದು 96,000 ಸಸಿಗಳನ್ನು ವಿತರಿಸುವ ಕೆಲಸಕ್ಕೆ ಮುಂದಾಗಿದೆ. ಈ ಬಾರಿ ಅರಣ್ಯ ಇಲಾಖೆಯಿಂದ ಶಾಲೆ, ಕಾಲೇಜು, ಸರ್ಕಾರಿ ಕಚೇರಿ ಆವರಣ, ರಸ್ತೆ ಸೇರಿದಂತೆ ವಿವಿಧ ಪ್ರದೇಶ ಸೇರಿ ಸುಮಾರು ಹೆಕ್ಟೇರ್ ಪ್ರದೇಶದಲ್ಲಿ ಸಸಿಗಳನ್ನು ನೆಡುವ ಗುರಿ ಹೊಂದಲಾಗಿದೆ. ತಾಲೂಕಿನಲ್ಲಿ 18.69 ಹೆಕ್ಟೇರ್ ಪ್ರದೇಶ ಮಾತ್ರ ಅರಣ್ಯ ಭೂಮಿ ಹೊಂದಲಾಗಿದೆ. ಹೀಗಾಗಿ ಈ ಪ್ರದೇಶದಲ್ಲಿ ಮಳೆಗಿಂತ ಬಿಸಿಲು ಹೆಚ್ಚಾಗಿದೆ. ತಾಲೂಕಿನಲ್ಲಿ ಬರ ಅಳಿಸುವ ಉದ್ದೇಶದಿಂದ ಅರಣ್ಯ ಇಲಾಖೆಯ ಅಧಿಕಾರಿ ಸಿಬ್ಬಂದಿ ಸಸಿಗಳನ್ನು ಬೆಳೆಸಿ ವಿತರಿಸುವ ಕಾರ್ಯ ಮಾಡುತ್ತಿದ್ದಾರೆ. ಹಸಿರು ಪರಿಸರ ಬೆಳೆಸಿ ಬರ ಅಳಿಸುವ ಸಂಕಲ್ಪ ತೊಟ್ಟಿದೆ ಅರಣ್ಯ ಇಲಾಖೆ. ಈ ನಿಟ್ಟಿನಲ್ಲಿ ಬಬಲಾದ್ ನರ್ಸರಿಯಲ್ಲಿ 96,000 ಸಸಿ ಬೆಳೆಸಿ ರಿಯಾಯಿತಿ ದರದಲ್ಲಿ ಸಸಿಗಳ ಅಳತೆಯ ಅನುಸಾರವಾಗಿ 10 × 16 = 72 ರೂಪಾಯಿ, 8 × 12 = 23 ರಿಯಾಯಿತಿ ದರದಲ್ಲಿ ವಿತರಣೆ ಮಾಡಲು ಇಲಾಖೆ ಆದೇಶಿಸಿದೆ ಎಂದು ವಲಯ ಅರಣ್ಯ ಇಲಾಖೆ ಅಧಿಕಾರಿ ಡಿಎ ಮುರುಗೋಡ ತಿಳಿಸಿದ್ದಾರೆ. ಶ್ರೀಗಂಧ, ಮಹಾಗನಿ, ಪೇರು, ನಿಂಬೆ, ಅಶೋಕ, ಮಾವು, ಬಿದಿರು, ಕರಿಬೇವು, ನುಗ್ಗೆ, ಸೀತಾಫಲ, ಬೇವು, ಹೆಬ್ಬು, ಬಿದಿರು ಸೇರಿ 96,000 ಸಸಿಗಳಿವೆ. ಸಸಿಗಳನ್ನು ವೈಜ್ಞಾನಿಕವಾಗಿ ಬೆಳೆಸಲಾಗಿದ್ದು ಮಾರಾಟ ಮಾಡುವುದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ರೈತರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಅಧಿಕಾರಿಗಳಾದ ಡಿಎ ಮುಜಗೊಂಡ ತಿಳಿಸಿದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.